ನೀತಿ ಇದರ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿ ಪಿ ಯು ಸಿ ಫಸ್ಟ್ ಇಯರ್ ಮಾರ್ಕ್ಸ್ ಮೇಲೆ ಯಾರು ಪಾಸ್ ಆಗಿದ್ದಾರೆ ಅವರು 24,000 ಸ್ಟೂಡೆಂಟ್ಸಿಗೆ ಸಿ ಇ ಟಿ ಪ್ಲಸ್ ಅವರು 50% ಮಾರ್ಕ್ಸನ್ನು ಹಿಡೀರಿ ಅನ್ನೋಂಥದ್ದು ಒಂದು ಹೈಕೋರ್ಟ್ ವರ್ಡಿಕ್ಟ್ ಬಂದಿದೆ. ಇದ್ರ ವಿರುದ್ಧ ಅಪೀಲ್ ಹೋಗ್ತಾರೆ, ಯಾಕಂದರೆ 3 ಲಕ್ಷ ಜನ ಹುಡುಗರಿಗೆ ಅನ್ಯಾಯ ಇರುತ್ತೆ, 24,000 ಜನರು ಮಾರ್ಕ್ಸ್ ಇಲ್ಲ. ಅದನ್ನು ಅದು ಆದೇಶ ನಾನಿನ್ನ ನೋಡಿಲ್ಲ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಅದರ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಯಾರು ನೈಜವಾಗಿ ಸಿ ಇ ಟಿ ಬರೆದು ಮತ್ತು ಪಿ ಯು ಸಿಯಲ್ಲೂ ಯಾರು ಮಾಡಿದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು. ಅದರಲ್ಲಿ ಎಲ್ಲ ವಿಚಾರಗಳು ಪರಿಶೀಲನೆ ಮಾಡಿ ಅನುಷ್ಠಾನವನ್ನು ಮಾಡೋ ಕೆಲಸ ಮಾಡ್ತೀವಿ. ಅದರ ಬಗ್ಗೆ ನಾನು ಅಡ್ವೊಕೇಟ್ ಜನರಲ್ಗೆ ರಿಪೋರ್ಟ್ ಕೂಡ ಕೇಳಿದ್ದೇನೆ. ಅಡ್ವೊಕೇಟ್ ಜನರಲ್ ರಿಪೋರ್ಟ್ ಮೇಲೆ ತೀರ್ಮಾನವನ್ನು ನಾನು ಉನ್ನತ ಶಿಕ್ಷಣ ಸಚಿವರು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಅದನ್ನು ಎ ಜಿ ಅವರಿಗೆ ಅಭಿಪ್ರಾಯ ತೊಗೊಂಡು ಬಂದ ಸೃಷ್ಟಿಯಾಗಿ ಪಿ ಯು ಸಿ ಫಸ್ಟ್ ಇಯರ್ ಮಾರ್ಕ್ಸ್ ಮೇಲೆ ಯಾರು ಪಾಸ್ ಆಗಿದ್ದಾರೆ ಅವರು 24,000 ಸ್ಟೂಡೆಂಟ್ಸಿಗೆ ಸಿ ಇ ಟಿ ಪ್ಲಸ್ ಅವರು 50% ಮಾರ್ಕ್ಸನ್ನು ಹಿಡೀರಿ ಅನ್ನೋಂಥದ್ದು ಒಂದು ಹೈಕೋರ್ಟ್ ವರ್ಡಿಕ್ ಬಂದಿದೆ. ಇದ್ರ ವಿರುದ್ಧ ಅಪೀಲ್ ಹೋಗ್ತಾರೆ, ಯಾಕಂದರೆ 3 ಲಕ್ಷ ಜನ ಹುಡುಗರಿಗೆ ಅನ್ಯಾಯ ಇರುತ್ತೆ, 24,000 ಜನರು ಮಾರ್ಕ್ಸ್ ಇರುತ್ತೆ. ಇಲ್ಲ, ಅದನ್ನು ಅದು ಆದೇಶ ನಾನಿನ್ನ ನೋಡಿಲ್ಲ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಅದರ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಯಾರು ನೈಜವಾಗಿ ಸಿ ಇ ಟಿ ಬರೆದು ಮತ್ತು ಪಿ ಯು ಸಿಯಲ್ಲೂ ಯಾರು ಮಾಡಿದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು. ಅದರಲ್ಲಿ ಎಲ್ಲ ವಿಚಾರಗಳು ಪರಿಶೀಲನೆ ಮಾಡಿ ಅನುಷ್ಠಾನವನ್ನು ಮಾಡೋ ಕೆಲಸ ಮಾಡ್ತೀವಿ. ಅದರ ಬಗ್ಗೆ ನಾನು ಅಡ್ವೊಕೇಟ್ ಜನರಲ್ಗೆ ರಿಪೋರ್ಟ್ ಕೂಡ ಕೇಳಿದ್ದೇನೆ. ಅಡ್ವೊಕೇಟ್ ಜನರಲ್ ರಿಪೋರ್ಟ್ ಮೇಲೆ ತೀರ್ಮಾನವನ್ನು ನಾನು ಉನ್ನತ ಶಿಕ್ಷಣ ಸಚಿವರು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಅದನ್ನು ಎ ಜಿ